ನಮಸ್ಕಾರ, ಈ ದಿನ ಸುದ್ದಿಗೆ ಸ್ವಾಗತ. ನಾನು ಸಪ್ನ. ಟಿಪ್ಪು ಸುಲ್ತಾನ್ ಹಾಗೂ ಔರಂಗಜೇಬ್ ವಿರುದ್ಧ ಯತ್ನಾಳ್ ಏಕವಚನದಲ್ಲಿ ಟೀಕಿಸಿದ್ರು. ಇದಕ್ಕೆ ವಿಜಯಾನಂದ ಕಾಶ್ಯಪ್ನವರು ಏಕವಚನದಲ್ಲೇನೆ ತಿರುಗೇಟ್ನ ನೀಡಿದ್ದಾರೆ. ಈ ದೇಶ ಕಂಡ ವೀರ ಧೀರ ಅನಿಸಿಕೊಂಡಂತಹ ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಏನೇನೋ ಮಾತಾಡ್ತಾರೆ, ಬಾಯಿಗೆ ಬಂದ ಹಾಗೆ ಸೂ ಅಂತಾರೆ. ಇದು ಅವರ ಸೌಜನ್ಯತೆನ ಮೊನ್ನೆ ಯತ್ನಾಳ್ ಮುಧೋಳದಲ್ಲಿ ಮಾತಾಡಿದ್ದಾರೆ. ಇದು ಅವರ ಸೌಜನ್ಯತೆ ತೋರಿಸ್ಕೊಡುತ್ತಾ ಟಿಪ್ಪು ಯಾರಿಗೆ ಹುಟ್ಟಿದ ಸೂ ಮಗ ಅಂತ ಕೇಳ್ತಾರೆ. ಹಾಗಾದ್ರೆ ಇವ್ರು ಯಾರಿಗೆ ಹುಟ್ಟಿದ ಸೂ ಮಕ್ಕಳು ಅಂತ ವಿಜಯಾನಂದ ಕಾಶ್ಯಪ್ನವರವರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಈ ದೇಶದಲ್ಲಿ ಹುಟ್ಟಿದವರನ್ನ ಯಾರಿಗೆ ಹುಟ್ಟಿದ್ದಾರೆ ಅಂತ ಕೇಳ್ತಾರೆ ಅಂದ್ರೆ ಇವರು ಯಾರಿಗೆ ಹುಟ್ಟಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಇವರು ಭಾರತ ದೇಶದವರಿಗೆ ಹುಟ್ಟಿದಾರ ಅಥವಾ ಬೇರೆ ದೇಶದವರಿಗೆ ಹುಟ್ಟಿದಾರ? ಭಾರತ ದೇಶದಲ್ಲಿದ್ದೀವಿ, ಇಲ್ಲಿನ ತತ್ವ ಸಿದ್ಧಾಂತ ಏನು, ಪ್ರಜಾಪ್ರಭುತ್ವವೇನು, ಜಾತ್ಯತೀತ ಅಂದ್ರೆ ಏನು? ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣನ ಮಾಡಿ ಅಧಿಕಾರ ಸ್ವೀಕಾರ ಮಾಡ್ತಾರಲ್ಲ, ಆ ಸಂವಿಧಾನದ ಮೇಲೆ ಗೌರವ ಇದೆಯಾ ಇವರಿಗೆ? ಇದ್ರೆ ಸುಮ್ಮನೆ ಇರಬೇಕು ಅಂತ ಯತ್ನಾಳ್ಗೆ ಕಾಶ್ಯಪ್ನವರವರು ಎಚ್ಚರಿಕೆನ ನೀಡಿದ್ದಾರೆ. ಕಳೆದೆರಡು ವರ್ಷಗಳ ಹಿಂದೆ ಶ್ರದ್ಧಾ ವಾಕರ್ ಎಂಬ ಯುವತಿಯ ಬರ್ಬರ ಹತ್ಯೆಯಿಂದ ಇಡೀ ದೇಶನೇ ಬೆಚ್ಚಿಬಿದ್ದಿತ್ತು. ಪ್ರೇಯಸಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಜ್ನಲ್ಲಿಟ್ಟಿದ್ದ. ಈ ವೇಳೆ ಶ್ರದ್ಧಾ ಕೇಸ್ ದೇಶದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು. ಇದೀಗ ಶ್ರದ್ಧಾ ವಾಕರ್ ಹತ್ಯೆ ಮಾದರಿಯಲ್ಲೇನೆ ಬೆಂಗಳೂರಿನಲ್ಲೊಂದು ಮಹಿಳೆಯನ್ನ ಬರ್ಬರ ಹತ್ಯೆ ಮಾಡಲಾಗಿದೆ ಅಂತ ವರದಿಯಾಗಿದೆ. ಇನ್ನು ಈ ಪ್ರಕರಣದ ಹಿಂದಿನ ಹಂತಕನಿಗಾಗಿ ಪೊಲೀಸರು ತೀವ್ರ ಶೋಧದಲ್ಲಿದ್ದಾರೆ. ಇನ್ನು ಈ ಕೊಲೆಯಾದ ಮಹಿಳೆಯನ್ನ ಮಹಾಲಕ್ಷ್ಮಿ ಅಂತ ಗುರುತಿಸಲಾಗಿದೆ. ಬೆಂಗಳೂರಿನ ವಯಾಲಿಕಾವಲ್ನ ಮುನೇಶ್ವರ ಬ್ಲಾಕ್ 4ನೇ ಕ್ರಾಸ್ನಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ಕಳೆದ 3 ತಿಂಗಳಿನಿಂದ ವಾಸವಾಗಿದ್ದ ಮಹಾಲಕ್ಷ್ಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಕಳೆದ 3 ತಿಂಗಳ ಹಿಂದೆಯಷ್ಟೇ ಬಾಡಿಗೆ ಮನೆಗೆ ಬಂದಿದ್ದ ಮಹಾಲಕ್ಷ್ಮಿ ಮದುವೆ ಆಗಿದ್ರು. 4 ವರ್ಷದ ಒಂದು ಮಗು ಕೂಡ ಇತ್ತು. ಆದ್ರೆ ಗಂಡನನ್ನ ಬಿಟ್ಟು ವಯಾಲಿಕಾವಲ್ನಲ್ಲಿ ಒಂಟಿಯಾಗಿ ವಾಸ ಮಾಡ್ತಾ ಇದ್ದ ಮಹಾಲಕ್ಷ್ಮಿ ಕೊಲೆಯಾಗಿದ್ದಲ್ದೆ ತುಂಡು ತುಂಡಾಗಿ ಫ್ರಿಡ್ಜ್ನಲ್ಲಿ ಪತ್ತೆ ಆಗಿದ್ದಾಳೆ. 30ಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಕತ್ತರಿಸಿದ ಮೃತದೇಹ ಫ್ರಿಡ್ಜ್ನಲ್ಲಿ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಈಕೆಯನ್ನ 10ರಿಂದ 15 ದಿನಗಳ ಹಿಂದೆ ಕೊಲೆ ಮಾಡಿರೋ ಶಂಕಿಸಲಾಗಿದೆ. ಸದ್ಯ ತುಂಡು ತುಂಡಾಗಿ ಕತ್ತರಿಸಿದ ಮಹಿಳೆಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. HIVಯನ್ನ ತಡೆಗಟ್ಟೋದಕ್ಕೆ ಅಮೆರಿಕಾದ ಮೆಸಾಚ್ಯೂಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಜ್ಞಾನಿಗಳು 2 ಡೋಸ್ ಲಸಿಕೆ ಅಭಿವೃದ್ಧಿನ ಪಡಿಸಿದ್ದು ಇದು ರೋಗಿಗಳ ಪ್ರತಿಕಾಯಗಳನ್ನು ವೃದ್ಧಿಸುತ್ತೆ ಅಂತ MIT ಸಂಸ್ಥೆ ಹೇಳಿದೆ. HIVಗೆ ಲಸಿಕೆ ಅಭಿವೃದ್ಧಿಪಡಿಸೋದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವರ್ಷಗಳಿಂದ ಶ್ರಮಿಸ್ತಾ ಇರೋ MIT ಇದೀಗ 2 ಡೋಸ್ ಲಸಿಕೆ ತಯಾರಿ ಮಾಡಿರೋ ಮಾಹಿತಿನ ನೀಡಿದೆ. 1 ವಾರದ ಅಂತರದಲ್ಲಿ ಈ 2 ಡೋಸ್ಗಳನ್ನು ನೀಡಲಾಗುತ್ತೆ. ಮೊದಲ ಡೋಸ್ನಲ್ಲಿ ಶೇಕಡ 20ರಷ್ಟು ಲಸಿಕೆನ ನೀಡಿದ್ರೆ 2ನೇ ಡೋಸ್ನಲ್ಲಿ ಶೇಕಡ 80ರಷ್ಟು ಲಸಿಕೆನ ನೀಡಲಾಗುತ್ತೆ. ಇದು ಸೋಂಕಿನ ದೇಹದ ರೋಗದ ವಿರುದ್ಧ ಹೋರಾಡೋದಕ್ಕೆ ಬೇಕಾದ ಪ್ರತಿಕಾಯಗಳನ್ನು ವೃದ್ಧಿಸುತ್ತೆ ಅಂತ MIT ತಜ್ಞರು ತಿಳಿಸಿದ್ದಾರೆ. ಪ್ರಸ್ತುತ ಈ ಲಸಿಕೆಯ ಮೊದಲ ಡೋಸ್ ಆವೃತ್ತಿಯನ್ನ ಕ್ಲಿನಿಕಲ್ ಪ್ರಯೋಗಗಳಲ್ಲಿ ಪರೀಕ್ಷಿಸಲಾಗ್ತಾ ಇದೆ. ಇದರ ನಡುವೆ ಸಂಶೋಧಕರು 2 ಡೋಸ್ ಆವೃತ್ತಿಯನ್ನ ಪರೀಕ್ಷೆ ಮಾಡೋದಕ್ಕೆ ಪ್ರಯೋಗಗಳನ್ನ ನಡೆಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಧಾನ ಇತರ ಲಸಿಕೆಗಳಿಗೆ ಹೆಚ್ಚು ಪರಿಣಾಮಕಾರಿ ಆಗಲಿದೆ ಅಂತ ಯೋಜನೆಯ ಪ್ರಮುಖ ಸಂಶೋಧಕ ಪ್ರೊಫೆಸರ್ ಅರೂಪ್ ಚಕ್ರವರ್ತಿ ಅವರು ತಿಳಿಸಿದ್ದಾರೆ. ಕ್ರೈಸ್ತ ವಿಶ್ವವಿದ್ಯಾನಿಲಯದ ಕಾನೂನು ವಿಭಾಗದ ಮುಖ್ಯಸ್ಥೆ ಸಪ್ನಾ ಎಸ್ ಅವರ ಅಧ್ಯಕ್ಷತೆಯ 18 ಸದಸ್ಯರ ಸಮಿತಿಯು ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸೋ ಉದ್ಯೋಗಸ್ಥ ಮಹಿಳೆಯರಿಗೆ ವರ್ಷಕ್ಕೆ 6 ದಿನ ವೇತನ ಸಹಿತ ಮುಟ್ಟಿನ ರಜೆ ನೀಡೋದಕ್ಕೆ ಶಿಫಾರಸು ಮಾಡಿದೆ. ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಸದ್ಯ ಸಮಿತಿಯು ವರ್ಷಕ್ಕೆ 6 ದಿನಗಳ ಕಾಲ ವೇತನ ಸಹಿತ ರಜೆ ನೀಡೋದಕ್ಕೆ ಮತ್ತು 6 ದಿನಗಳ ಕಾಲ ವೇತನ ರಹಿತ ರಜೆ ನೀಡೋದಕ್ಕೆ ಶಿಫಾರಸು ಮಾಡಿದೆ. ತಿಂಗಳಿಗೆ 1 ಅಥವಾ ವರ್ಷಕ್ಕೆ 6 ದಿನ ರಜೆ ನೀಡೋ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಲಾಗುವುದು ಅಂತ ಹೇಳಿದ್ದಾರೆ. ವಿವಿಧ ಸಂಘಟನೆಗಳ ಅಭಿಪ್ರಾಯ ಸಂಗ್ರಹಣೆ ಮಾಡಲಾಗುವುದು, ಜೊತೆಗೆ ಎಲ್ಲ ಇಲಾಖೆಗಳು ಹಾಗೂ ಖಾಸಗಿ ಕಂಪನಿ ಕೈಗಾರಿಕೆಗಳ ಜೊತೆಗೂ ಕೂಡ ಮಾತುಕತೆನ ನಡೆಸಲಾಗುವುದು. ಎಲ್ಲ ಅಭಿಪ್ರಾಯನ ಪಡೆದು ಸಿದ್ಧತೆ ಪೂರ್ಣವಾದ ಬಳಿಕ ಆರ್ಥಿಕ ಇಲಾಖೆಯ ಸಮ್ಮತಿಯನ್ನ ಕಳಿಸಲಾಗುತ್ತೆ ಅಂತ ಹೇಳಿದ್ದಾರೆ.
ನಂದಿನಿ ತುಪ್ಪ ಹೊರತುಪಡಿಸಿ ರಾಜ್ಯದಲ್ಲಿ ಮಾರಾಟ ಆಗ್ತಾ ಇರೋ ಉಳಿದ ತುಪ್ಪದ ಮಾದರಿಗಳನ್ನು ಸಂಗ್ರಹಿಸಿ ಅದರ ಗುಣಮಟ್ಟ ಕಾಪಾಡೋದಕ್ಕೆ ಪರಿಶೀಲನೆ ಮಾಡಬೇಕು. ಪ್ರಸಾದಗಳ ಮಾದರಿ ಪರಿಶೀಲನೆ ಅಲ್ಲ, ನೇರವಾಗಿ ತುಪ್ಪದ ಪರಿಶೀಲನೆ ಮಾಡಬೇಕು ಅಂತ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಳಸ್ತಾ ಇರೋ ತುಪ್ಪದ ಬಗ್ಗೆ ತಪಾಸಣೆಗೊಳಪಡಿಸೋದಕ್ಕೆ ನಮ್ಮ ಆಹಾರ ಸುರಕ್ಷತಾ ಆಯುಕ್ತರಿಗೆ ಹೇಳಿದ್ದೇನೆ. ಈಗಾಗಲೇ ಮಾದರಿ ಸಂಗ್ರಹಿಸೋ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ತಿರುಪತಿಯಲ್ಲಿ ಆದ ರೀತಿ ಕೊಬ್ಬಿನ ಅಂಶಗಳು ಇಲ್ಲಿ ಬಳಕೆ ಆಗ್ತಾ ಇರೋ ತುಪ್ಪದಲ್ಲಿ ಇದೆಯಾ ಅಂತ ನೋಡ್ತಾ ಇದ್ದೇವೆ. ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ತುಪ್ಪ ಬರುತ್ತೆ. ಎಲ್ಲ ಮಾದರಿಗಳನ್ನು ಸಂಗ್ರಹಿಸಿ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ ಅಂತ ತಿಳಿಸಿದ್ದಾರೆ. ಬಿಹಾರದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಗಂಗಾ ನದಿ ತುಂಬಿ ಹರಿತಾ ಇದೆ. ಭಾಗಲ್ಪುರ್ ಜಿಲ್ಲೆಯಲ್ಲಿ ಸೇತುವೆಯೊಂದು ಮುಳುಗಡೆಯಾಗಿದೆ. ಜಿಲ್ಲೆಯ ಸುಲ್ತಾಂಗಜ ಮತ್ತು ರತನ್ಪುರ ಮೂಲಕ ಸಂಚರಿಸುವ ಹಲವಾರು ರೈಲುಗಳನ್ನು ರದ್ದುಗೊಳಿಸಲಾಗಿದೆ. ಅವುಗಳ ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಬಿಹಾರದ ಹಲವಾರು ಜಿಲ್ಲೆಗಳಲ್ಲಿ ಗಂಗಾ ನದಿಯು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಭಾಗಲ್ಪುರ್ ಜಿಲ್ಲೆಯಲ್ಲಿ ಪ್ರವಾಹಕ್ಕೆ ಕಾರಣ ಆಗಿದೆ. ಜಿಲ್ಲೆಯ ಹಲವು ಪ್ರದೇಶಗಳು ಜಲಾವೃತಗೊಂಡಿದ್ದಾವೆ. ಶಾಲೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳ ಆವರಣಕ್ಕೆ ನೀರು ನುಗ್ಗಿದೆ. ಹೆಚ್ಚುತ್ತಾ ಇರೋ ನೀರಿನ ಮಟ್ಟದಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 80ರ ಒಂದು ಭಾಗ ಕೊಚ್ಚಿ ಹೋಗಿದೆ. ಸುಲ್ತಾಂಗಜ ಮತ್ತು ರತನ್ಪುರ್ ರೈಲು ನಿಲ್ದಾಣಗಳ ನಡುವಿನ ಸೇತುವೆಯ ಪ್ರವಾಹದ ನೀರಿನಲ್ಲಿ ಮುಳುಗ್ತಾ ಇದೆ. ಹೀಗಾಗಿ ಅನೇಕ ರೈಲುಗಳನ್ನು ರದ್ದುಗೊಳಿಸಲಾಗಿದೆ, ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಲಾಗಿದೆ ಅಂತ ಈಸ್ಟ್ ಸೆಂಟ್ರಲ್ ರೈಲ್ವೆ ತಿಳಿಸಿದೆ. ಆಪಾದಿತ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ನನ್ನ ಬಂಧಿಸಿದ ಬಳಿಕ ಜೈಲಿನಲ್ಲಿ ನನ್ನ ಮತ್ತು ಕೇಜ್ರಿವಾಲ್ ನಡುವಿನ ಬಾಂಧವ್ಯವನ್ನು ಮುರಿಯೋದಕ್ಕೆ ಪ್ರಯತ್ನ ಮಾಡಲಾಯಿತು. ನನ್ನನ್ನು ಕೇಜ್ರಿವಾಲ್ ಅವರೇ ಬಂಧಿಸಿದ್ದಾರೆ ಅಂತ ಹೇಳಿದರು. ಪ್ರಕರಣದಲ್ಲಿ ಕೇಜ್ರಿವಾಲ್ ಹೆಸರು ಹೇಳಿ ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿದ್ದಾರೆಂದು ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಷ್ ಸಿಸೋಡಿಯಾ ಅವರು ಆರೋಪಿಸಿದ್ದಾರೆ. ಅಬಕಾರಿ ನೀತಿ ಪ್ರಕರಣದಲ್ಲಿ ಇಡಿಯಿಂದ ಬಂಧನಕ್ಕೊಳಗಾಗಿ ನಿರಂತರ 2 ವರ್ಷಗಳ ಕಾಲ ಜೈಲಿನಲ್ಲಿದ್ದು ಜಾಮೀನನ್ನು ಪಡೆದು ಸಿಸೋಡಿಯಾ ಈಗ ಹೊರಬಂದಿದ್ದಾರೆ. ಅವರು ಕೇಜ್ರಿವಾಲ್ ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಜನತಾ ಕಿ ಅದಾಲತ್ನಲ್ಲಿ ಮಾತನಾಡಿದ್ದಾರೆ. ನನಗೆ ಬಿಜೆಪಿ ಸೇರೋದಕ್ಕೆ ಹಲವಾರು ಆಫರ್ಗಳು ಬಂದಿದ್ದಾವೆ, ನಿಮ್ಮನ್ನು ಜೈಲಿನಲ್ಲಿ ಕೊಲ್ತಾರೆ ಅನ್ನೋ ಬೆದರಿಕೆಗಳು ಕೂಡ ಬಂದಿದ್ದಾವೆ. ರಾಜಕೀಯದಲ್ಲಿ ಯಾರ್ಯಾರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ, ನಿನ್ನ ಬಗ್ಗೆ ನೀನು ಯೋಚಿಸು ಅಂತ ಹೇಳಲಾಗಿತ್ತು. ಕಾಲೇಜಿನಿಂದನೂ ನಾನು ಕೇಜ್ರಿವಾಲ್ ಅವರ ಜೊತೆಗಿದ್ದೇನೆ. 26 ವರ್ಷಗಳಿಂದ ಕೇಜ್ರಿವಾಲ್ ನನ್ನ ರಾಜಕೀಯ ಗುರು. ನಮ್ಮನ್ನ ಒಳಗಿನಿಂದ ಒಡೆಯೋದಕ್ಕೆ ಯತ್ನಿಸಲಾಗ್ತಾ ಇದೆ, ಆದರೆ ರಾಮನಿಂದ ಲಕ್ಷ್ಮಣನನ್ನ ಬೇರ್ಪಡಿಸೋ ಶಕ್ತಿ ಈ ಜಗತ್ತಿನಲ್ಲಿ ಇಲ್ಲ ಅಂತ ಸಿಸೋಡಿಯಾ ಅವರು ಹೇಳಿದ್ದಾರೆ. 2002ರಲ್ಲಿ ನಾನು ಪತ್ರಕರ್ತನಾಗಿದ್ದಾಗ ನಾನು 5 ಲಕ್ಷ ಮೊತ್ತದ ಫ್ಲಾಟ್ನ ಖರೀದಿ ಮಾಡಿದ್ದೆ. ಇಡಿ ನನ್ನನ್ನು ಬಂಧಿಸಿದ ಬಳಿಕ ಅದನ್ನು ಇಡಿ ಸೀಸ್ ಮಾಡಿದೆ. ನನ್ನ ಖಾತೆಯಲ್ಲಿದ್ದ 10 ಲಕ್ಷವನ್ನು ನಿರ್ಬಂಧಿಸಲಾಗಿದೆ. ನನ್ನ ಮಗನ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ನಾನು ಸಹಾಯಕ್ಕಾಗಿ ಬೇಡ್ಕೊಳ್ಳುವಂತೆ ಮಾಡಿದ್ರು ಅಂತ ಸಿಸೋಡಿಯಾ ಅವರು ಆರೋಪಿಸಿದ್ದಾರೆ. ಬೆಂಗಳೂರಿನ ಹೃದಯ ಭಾಗವಾದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಸ್ವಸ್ತಿಕ್ ರಸ್ತೆಗೆ 4 ವರ್ಷದಲ್ಲಿ 2 ಬಾರಿ ರಸ್ತೆ ಕಾಮಗಾರಿ ಮಾಡಲಾಗಿದೆ. ಚೆನ್ನಾಗಿರೋ ರಸ್ತೆಯೇ ಅಗೆದು 2 ಬಾರಿ ರಸ್ತೆನ ನಿರ್ಮಾಣ ಮಾಡಲಾಗಿದೆ. ಇದೀಗ ವೈಟ್ ಟ್ಯಾಪಿಂಗ್ ಹಾಕಿರೋ ರಸ್ತೆ ಚೆನ್ನಾಗಿದ್ದರೂ ಅದನ್ನು ತೆಗೆದು ಮತ್ತೆ ವೈಟ್ ಟ್ಯಾಪಿಂಗ್ ರಸ್ತೆ ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರಿಂದ ಸಾರ್ವಜನಿಕರ ಹಣ ಸುಮ್ಮನೆ ಪೋಲಾಗ್ತಾ ಇದೆ. ಅಕ್ಕಪಕ್ಕದ ರಸ್ತೆಗಳು ನಿರ್ಮಾಣ ಮಾಡದ ಪರಿಣಾಮ ದಿನನಿತ್ಯ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹೇಗಿದ್ರೂ ಕೂಡ ಹಾಳಾದ ರಸ್ತೆ ಸರಿ ಮಾಡದೆ ರಸ್ತೆ ಚೆನ್ನಾಗಿದ್ರು ಮತ್ತೆ ವೈಟ್ ಟ್ಯಾಪಿಂಗ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಓಡಾಡೋದಕ್ಕೆ ತೊಂದರೆ ಆಯಿತು, ಅಲ್ಲದೆ ವೈಟ್ ಟ್ಯಾಪಿಂಗ್ ರಸ್ತೆ ಹಾಕಿದ್ರೆ 5 ವರ್ಷ ಆಗೋವರೆಗೂ ತೆಗೆಯಬಾರ್ದು. ಆದರೆ ಈಗ ಮತ್ತೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಇನ್ನು ಮನೆಗಳಿಗೆ ನಲ್ಲಿ ಸಂಪರ್ಕಕ್ಕೆ ಅಂತ ರಸ್ತೆ ಆಗಿದ್ದಾರೆ, ಇದರಿಂದ ಮತ್ತೆ ರಸ್ತೆ ತೆಗೆಯೋದು ಹಾಕೋದು ಮಾಡ್ತಾರೆ. ಹೀಗಾಗಿ ಸಮಸ್ಯೆ ಆಗ್ತಾ ಇದೆ. ಅಲ್ಲದೆ ಸಿಮೆಂಟ್ ರಸ್ತೆ ಮಾಡೋದಕ್ಕಿಂತ ಟಾರ್ ರಸ್ತೆ ಮಾಡಬೇಕು, ಯಾಕಂದರೆ ವೈಟ್ ಟ್ಯಾಪಿಂಗ್ ರಸ್ತೆಗಿಂತ ಅಂತರ್ಜಲ ಮಟ್ಟಕ್ಕೂ ಹೊಡೆತ ಬೀಳುತ್ತೆ, ಬೋರ್ವೆಲ್ ರೀಚಾರ್ಜ್ ಆಗಲ್ಲ. ಏನಾದರೂ ಸಮಸ್ಯೆಗಳಾದರೆ ಟಾರ್ ರಸ್ತೆ ಅಗೆದು ಮತ್ತೆ ಟಾರ್ ಹಾಕ್ಬೋದು, ಆದರೆ ಸಿಮೆಂಟ್ ರಸ್ತೆ ಮಾಡಿದ್ರೆ ಎಲ್ಲವೂ ಕೂಡ ತೊಂದರೆ ಇದೆ. ಜೊತೆಗೆ ನೀರಿನ ಸಮಸ್ಯೆ, ಕಸ ವಿಲೇವಾರಿ ಸೇರಿದಂತೆ ಪಾರ್ಕಿಂಗ್ ಸಮಸ್ಯೆಗಳಿದ್ದಾವೆ, ಅವುಗಳನ್ನು ಕೂಡ ಬಗೆಹರಿಸಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ವೈಸಿಪಿ ಸರ್ಕಾರದ ಅವಧಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಲಡ್ಡು ಪ್ರಸಾದ ತಯಾರಿಕೆಗೆ ಬಳಸ್ತಾ ಇದ್ದ ತುಪ್ಪದಲ್ಲಿ ಕಲಬೆರಕೆ ಆಗಿರೋದು ದೃಢಪಟ್ಟಿರೋದ್ರಿಂದ ಮಾಜಿ ಸಿಎಂ ಹಾಗೂ ವೈಸಿಪಿ ನಾಯಕ ಜಗನ್ಮೋಹನ್ ರೆಡ್ಡಿ ವಿರುದ್ಧ ತೀವ್ರ ಟೀಕೆ ವ್ಯಕ್ತ ಆಗ್ತಾ ಇದೆ.
ಸೆಪ್ಟೆಂಬರ್ 22ರಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಹಾಗೂ ಹಿಂದೂ ಧಾರ್ಮಿಕ ಸಂಘಟನೆಗಳು ಜಗನ್ನಿವಾಸದ ಎದುರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಸಹಸ್ರಾರು ಮಂದಿ ಭಕ್ತರು ಸೇರಿದ್ರಿಂದ ಉದ್ರಿಕ್ತ ವಾತಾವರಣ ನಿರ್ಮಾಣ ಆಗಿತ್ತು. ಇನ್ನು ಲಡ್ಡು ತಯಾರಿಕೆಯಲ್ಲಿ ಬಳಸೋ ತುಪ್ಪದಲ್ಲಿ ಪ್ರಾಣಿಯ ಕೊಬ್ಬು ಪತ್ತೆ ಪ್ರಕರಣ ಕುರಿತು ವಿಶೇಷ ತನಿಖಾ ತಂಡದಿಂದ ತನಿಖೆನ ನಡೆಸುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಸಲ್ಲಿಸಲಾಗಿದೆ. ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಕಲಬೆರಕೆ ತುಪ್ಪ ಸರಬರಾಜು ಮಾಡಿದ ಆರೋಪದ ಮೇಲೆ ತಮಿಳುನಾಡು ಮೂಲದ ಎಆರ್ ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ತಿರುಮಲ ತಿರುಪತಿ ದೇವಸ್ಥಾನಂ ಕಾನೂನು ಕ್ರಮ ಕೈಗೊಂಡಿದೆ. ಟಿಟಿಡಿ ಆರೋಪ ಮಾಡಿದ ಒಂದು ದಿನದ ನಂತರ ಕಂಪನಿಯು ವರದಿಯನ್ನು ಪ್ರಶ್ನೆ ಮಾಡಿದೆ. ಎಆರ್ ಡೈರಿಯ ತುಪ್ಪದ ಮಾದರಿಗಳಲ್ಲಿ ಹೆಚ್ಚು ಕಲಬೆರಕೆ ಕಂಡು ಬಂದಿದೆ ಅಂತ ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆ ಶ್ಯಾಮಲಾ ರಾವ್ ಅವರು ಹೇಳಿದ್ದಾರೆ. ದಿಂಡಿಗಲ್ ಮೂಲದ ಎಆರ್ ಡೈರಿ ಫುಡ್ನ ಗುಣಮಟ್ಟ ನಿಯಂತ್ರಣ ಅಧಿಕಾರಿ ಕಣ್ಣನ್ ಅವರು ಮಾತನಾಡಿ, ನಾವು 1998ರಿಂದ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮ್ಮ ವಿರುದ್ಧ ಇಂತಹ ಆರೋಪಗಳನ್ನ ಮಾಡಿರೋದು ಇದೇ ಮೊದಲು ಅಂತ ಕಣ್ಣನ್ ಹೇಳಿದ್ದಾರೆ. ಎಆರ್ ಡೈರಿ ತನ್ನದೇ ಆದ ಖರೀದಿ ಕೇಂದ್ರಗಳನ್ನ ನಡೆಸುತ್ತೆ. 32 ಸೆಕೆಂಡ್ಗಳಲ್ಲಿ ಹಾಲಿನ 102 ಗುಣಮಟ್ಟದ ನಿಯತಾಂಕಗಳನ್ನ ಪರೀಕ್ಷೆ ಮಾಡೋದಕ್ಕೆ ಸುಧಾರಿತ ತಂತ್ರಜ್ಞಾನವನ್ನ ಬಳಸ್ಕೊಳ್ತೇವೆ. ಹಾಲು ಯಾವುದೇ ಗುಣಮಟ್ಟದ ಪರೀಕ್ಷೆಯಲ್ಲಿ ವಿಫಲ ಆದ್ರೆ ಅದನ್ನ ತಕ್ಷಣವೇ ತಿರಸ್ಕಾರ ಮಾಡಲಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಭಾರತ ಇಸ್ರೇಲ್ ವ್ಯಾಪಾರ ಶೃಂಗಸಭೆ ಎಂಬ ಕಾರ್ಯಕ್ರಮವನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಗೆ 1300ಕ್ಕೂ ಹೆಚ್ಚು ಭಾರತೀಯ ಹಾಗೂ ಸಾಗರೋತ್ತರ ವಿವಿ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಪತ್ರವನ್ನು ಬರೆದಿದ್ದಾರೆ. ಸೆಪ್ಟೆಂಬರ್ 23ರಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಭಾರತ ಇಸ್ರೇಲ್ ವ್ಯಾಪಾರ ಶೃಂಗಸಭೆ ಎಂಬ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಸಿದ್ಧತೆ ನಡೆಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡೋದು ಫಲಸ್ತೀನಿನಲ್ಲಿ ಇಸ್ರೇಲ್ ನಡೆಸಿದ ನರಹತ್ಯೆಗೆ ಮತ್ತು ಇಸ್ರೇಲ್ ಇತರ ನೆರೆಯ ದೇಶಗಳ ಜೊತೆ ನಡೆಸೋ ಆಕ್ರಮಣಕ್ಕೆ ನೇರ ಬೆಂಬಲವನ್ನ ನೀಡಿದಂತಾಗುತ್ತೆ ಅಂತ ಪತ್ರಕ್ಕೆ ಸಹಿ ಮಾಡಿದ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಸಭಾಂಗಣದಲ್ಲಿ ಥಿಂಕ್ ಇಂಡಿಯಾ ಸಂಸ್ಥೆ, ಇಂಡಿಯನ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮತ್ತು ಮೈಸೂರು ಲ್ಯಾನರ್ಸ್ ಹೆರಿಟೇಜ್ ಫೌಂಡೇಶನ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈದಿನ.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.